ಸ್ನೇಹಿತರಿ, ಮನುಷ್ಯ ನಾಶವಾಗಲು ಐದು ರೀತಿಯ ದೋಷಗಳು ಕಾರಣ ಆಗ್ತವೆ. ಆ ಐದು ದೋಷಗಳಲ್ಲಿ ಅಜ್ಞಾನ ಎಂಬತಕ್ಕಂಥದ್ದು, ಮತ್ತು ನಾನು ಎಂಬತಕ್ಕಂಥದ್ದು, ಮತ್ತು ತನ್ನನ್ನು ತಾನು ಸೀಮಿತಗೊಳಿಸಿಕೊಳ್ತಕ್ಕಂಥದ್ದು, ಮತ್ತು ರಾಗ ದ್ವೇಷಗಳನ್ನು ಇಟ್ಟುಕೊಳ್ತಕ್ಕಂಥದ್ದು, ಮತ್ತು ಅಹಂಕಾರ ಎಂಬತಕ್ಕಂಥದ್ದು ಕೂಡ ಒಂದು ಸಮಸ್ಯೆ, ಒಟ್ಟಿಯರಿಗೆ ಅದು ದೋಷವೇ ಆಗಿದೆ. ಈ ಐದು ಅಂಶಗಳು ಯಾವೊಬ್ಬ ಮನುಷ್ಯನಲ್ಲಿ ಇರ್ತವೆ. ಅಜ್ಞಾನದಿಂದ ಸರಿ ತಪ್ಪು ಗೊತ್ತಾಗಲ್ಲ, ಅಹಂಕಾರದಿಂದ ಏನು ಕಾರ್ಯ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಸೀಮಿತ ಇದ್ದಾಗ ತನ್ನ ಶಕ್ತಿ ಬಗ್ಗೆ ಗೊತ್ತಾಗಲ್ಲ, ರಾಗ ದ್ವೇಷ ಇದ್ದಾಗ ಯಾವುದು ಸರಿ ತಪ್ಪು ಅನ್ನೋ ಆಲೋಚನೆ ವಿವೇಕ ನಷ್ಟವಾಗಿರುತ್ತೆ. ಈ ರೀತಿಯಾಗಿ ಇನ್ನು ಯಾವ್ಯಾವ ದೋಷಗಳನ್ನು ನಾನು ಹೇಳಿದೆ, ಇನ್ನೊಂದು ದೋಷದ್ದು ಕೂಡ ಹೇಳಿದೆ, ಅದೇ ಆದ ಒಂದು ಪರಿಣಾಮ ಎಂಬತಕ್ಕಂಥದ್ದು ಇರುತ್ತೆ. ಇವೆಲ್ಲವೂ ಕೂಡ ದೋಷಗಳೇ ಆಗಿದೆ, ಮನುಷ್ಯನನ್ನು ಒಟ್ಟಾರೆಯಾಗಿ ನಷ್ಟಗೊಳಿಸ್ತದೆ.